ಅಂತ ಕಾಣುತ್ತದೆ. ಹೆದರಬೇಕಾಗಿಲ್ಲವಪ್ಪ, ಅವರ ಅನುಗ್ರಹದಿಂದಲೇ ಲಭ್ಯವಾದ ವಿವಿಧ ಮಂತ್ರಾಸ್ತ್ರಗಳಲ್ಲಿ ಪೂರ್ಣ ಪರಿಣತಿಯನ್ನು ಪಡೆದ ಮಹಾನುಭಾವನೇನು, ಈ ಮಹಾನುಭಾವತೆಯನ್ನಾದರೂ ಸಂಕೋಚವಿಲ್ಲದೆ ಭಯವಿಲ್ಲದೆ ಒಪ್ಪಿಕೊಳ್ಳಬೇಕಪ್ಪ ನೀನು. ಬಾ 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 ಹತ್ತಿರಕ್ಕವ ಸ್ವಾಮಿಯೇ. ಆ ವಾತಾವರಣದಲ್ಲಿ ನೀನಿರಬಾರದು ಎಂಬುದಕ್ಕಾಗಿಯೇ ಎದ್ದು ಬಾ, ಅದನ್ನು ಬಿಟ್ಟು ದೂರಕ್ಕೆ ನಿನ್ನ ಮನಸ್ಸು ಹರಿದು ಬರಲಿ ಎಂಬ ಉದ್ದೇಶದಿಂದಲೇ ಇತ್ತವಾ. ನಾನು ಹೀಗೆ ಸಂಭವಿಸಿದ್ದೇನೆ, ಆದರೂ ಯಾಕಪ್ಪ ಈ ಹೆದರಿಕೆ? ಕೃಷ್ಣ, ನಿನ್ನಷ್ಟು ಎತ್ತರ, ನಿನ್ನಷ್ಟು ವಿಶಾಲ ದೃಷ್ಟಿ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲದೇ ಇರುವಷ್ಟು ಕಾಲ. ನಾನೂ ಕೂಡ ಲೌಕಿಕರ ಸಂಕುಚಿತ ದೃಷ್ಟಿಯನ್ನೇ ಅಳವಡಿಸಿಕೊಂಡು ಇಲ್ಲಿ ಉಸಿರಾಡಬೇಕಾಗ್ತದೆ. ಪರಾಕೆ ಯಾಕೆ? ಯಾಕಪ್ಪ ಸ್ವಾಮಿ. ಕರ್ಣ, ನನ್ನ ಹುಟ್ಟು ಗೊತ್ತಿಲ್ಲದೆ ಹೋಗಿದೆ, ಆದುದರಿಂದಲೇ ಜಗತ್ತಿಗೆ ಗೊತ್ತಿರುವುದು ಯಾವುದು ಅದನ್ನು ಮಾತ್ರವೇ ಒಪ್ಪಿಕೊಳ್ಳಬೇಕು ನಾನು ಜಾಗತಿಕ ದೃಷ್ಟಿಯಿಂದ. ಹೌದಪ್ಪ. ಅದಿರಥ ಅವನು ನನ್ನನ್ನು ನೀರಿನಿಂದ ಎತ್ತಿ ಕಾಪಾಡಿದವನೇ ಆಗಿರಲಿ, ನಾನು ತಂದೆಯೇ ಅಂತ ಉಚ್ಚರಿಸಿದ್ದು ಮೊತ್ತ ಮೊದಲಿಗೆ ಅವನ ಮುಖವನ್ನು ನೋಡಿ. ಆ ಪಿತೃತ್ವವನ್ನು ಇನ್ನು ಯಾವ ಯುಕ್ತಿಯಿಂದ ತಪ್ಪಿಸಲಿಕ್ಕೆ ಯಾರು ಪ್ರಯತ್ನ ಪಟ್ಟರು? ಒಪ್ಪಿಕೊಂಡ್ರೆ ನಾನು ಪುತ್ರಧರ್ಮದಲ್ಲಿ ಕೃತಜ್ಞನಾಗ್ತೇನೆ. ನನ್ನ ತಂದೆ ಆತ, ಮೊಲೆಯಿತ್ತವಳು ತಾಯಿ ರಾಧೆ, ಹಾಗಾಗಿ ಸೂತ ಕುಲೋತ್ಪನ್ನ ಕರ್ಣ. ಒಂದು ಹೌದು, ಭಾರ್ಗವರಾಮರಲ್ಲಿ ಶಿಷ್ಯವೃತ್ತಿ ಮಾಡಿದವನು ಹೌದು, ಅವರಿಂದ ಉಪದಿಷ್ಟನಾದವನು ಹೌದು. ಆದರೆ ಸತ್ಯವಾಕ್ ಸತ್ಯಸಂಕಲ್ಪ ಸತ್ಯಸ್ವರೂಪನಾದ ನಿನ್ನ ಮುಂದೆ ನಾನು ನನ್ನ ಅಂತರಂಗವನ್ನು ಬಚ್ಚಿಡಲಾಗದು. ಇಲ್ಲ, ಗುರುವಿನಿಂದ ಶಪಿಸಲ್ಪಟ್ಟವ, ಗುರುವಿನಿಂದ ಅನುಗ್ರಹಿಸಲ್ಪಟ್ಟವನಲ್ಲ. ಹಾಗಿರುವಾಗ ಗುರುವಿನಿಂದ ಶಪಿಸಲ್ಪಟ್ಟವ, ನೀನು ಹಾಗಲ್ಲ. ನೀನು ಹುಟ್ಟಿನಿಂದಲೇ ಈ ಪ್ರಪಂಚದಲ್ಲಿ ಭಾಗ್ಯದ ಬೆಳಕನ್ನು ಬಿತ್ತಿದವ. ನಿನ್ನಿಂದ ನಿನ್ನ ತಾಯಿಗೆ ತಂದೆಗೆ ಯದುಗಳ ವಂಶಕ್ಕೆ ಬಲು ದೊಡ್ಡದಾದಂತಹ ಸ್ಥಾನ ಸಿಕ್ಕಿದೆ, ಬಲು ದೊಡ್ಡದಾದಂತಹ ಮಾನ ಸಿಕ್ಕಿದೆ. ಹೀಗೆ ನಿನ್ನ ಮುಂದೆ ಇದ್ದುದನ್ನು ಕಳಕೊಂಡು ಏನೂ ಅಲ್ಲದೆ ಇದ್ದಂತಹ ಹೀನ ಸ್ಥಿತಿಗೆ ಬಂದವ ಒಬ್ಬ ತನ್ನ ಕೀಳರಿಮೆಯನ್ನು ವ್ಯವಹಾರದಲ್ಲಿ ಆದರೂ ನಿನ್ನಂತಹ ಶ್ರೀಮಂತ ಧೀಮಂತ ವ್ಯಕ್ತಿಗಳ ಮುಂದೆ ಪ್ರಕಟಪಡಿಸಬೇಕು, ಇದು ಶಿಷ್ಟಾಚಾರ. ಇಲ್ಲದೇ ಇದ್ದದ್ದನ್ನೆಲ್ಲ ತುಂಬಿಸಿಕೊಂಡು ಕೆಲವರು ಅಹಂಕಾರವನ್ನು ಪ್ರದರ್ಶಿಸುವುದಿದೆ. ನಾನು ನಿನ್ನ ಮುಂದೆ ಕಣ್ಣೀರಿಳಿಸಿ ಬೇಡಿಕೊಳ್ಳುವುದು ಇಷ್ಟೇ, ಏನೋ ಇತ್ತು ಸ್ವಾಮಿ, ಇದ್ದದ್ದಷ್ಟು ಕಳೆದು ಹೋಯ್ತು. ಕಳಕೊಂಡಂತಹ ನಾನು ಭಾಗ್ಯಹೀನ, ಕುಲಹೀನ. ನೀನು ಬಾರೆಂದು ಪಕ್ಕಕ್ಕೆ ಕರೆದರೂ ನಾನು ಬರಲಾಗದು. ಕರೆಯುವುದು ನಿನಗೆ ಸಂಬಂಧಪಟ್ಟದ್ದು ಹೌದಾಗಿದ್ರು, ನಿನ್ನ ಔದಾರ್ಯವನ್ನು ಲೋಕ ಮೆಚ್ಚಬೇಕಾಗಿದ್ರು ನನ್ನನ್ನು ನಾನು ಅರಿಯಬೇಡವೆ. ಆದ ಕಾರಣ ಬೇಡ ಸ್ವಾಮಿ, ಅದು ಏನು ಅಪ್ಪಣೆ ಆಗ್ತದೋ ಶ್ರೀಮುಖದಿಂದ, ಕರ್ಣ ಹೀಗೆ ಮಾಡು ಅಂತ ಆಜ್ಞೆ ಮಾಡಿದರೆ ನಡೆಯುವುದಕ್ಕಾಗುತ್ತದೋ ನೋಡ್ತೇನೆ. ಓಹೋ
ನನ್ನ ಮಾತುಗಳು ತನ್ನ ಕಿವಿಗಳ ಒಳಗೆ ಹೋಗುವಂತೆ ನೀನು ಅಷ್ಟು ಸಮೀಪಕ್ಕೆ ಬಂದರೆ ಸಾಕಾಗುತ್ತದೆ ನನಗೆ. ಆಗಲಿ, ಅದಕ್ಕಿಂತ ಹೆಚ್ಚಾಗಿ ನನ್ನ ತೊಡೆಯ ಸೋಂಕು ಮೊದಲಾಗಿ ಹೇಳಿದೆ ನಾನು. ಹೌದು, ಬೇಡ, ನಾನು ತೇರಿನಲ್ಲಿ ಕುಳಿತಿರ್ತೇನೆ, ನೀನು ನನ್ನ ಒತ್ತಿಗೆ ಬಂದು ನಿಂತು ಸಾಕಪ್ಪ. ಲೋಕದಲ್ಲಿ ಯಾರಿಗೂ ತಿಳಿಯದಿರುವ ಒಂದು ರಹಸ್ಯವನ್ನು ತಿಳಿದು ಅದನ್ನು ನಿನಗೆ ತಿಳಿಸುವುದಕ್ಕೊಂದು ಸಂಧಿ ಬೇಕಲ್ಲ. ಅದಕ್ಕಾಗಿ ನನ್ನ ಒಳಗಿನ ಒತ್ತಡ ಹೆಚ್ಚುತ್ತಿತ್ತು. ಅಷ್ಟಕ್ಕೆ ಕರೆದಿದ್ದೇನಲ್ಲದೆ ಬೇರೆ ಇದರಲ್ಲಿ ಏನಾದರೂ ನೀನು ಹೇಳುವಂತ ಕೌರವನಿಗೆ ಸಂಬಂಧಿಸಿದ ರಾಜ್ಯಭಾರತಕ್ಕೆ ಮೀಸಲಾದಂತಹ ಸಮಸ್ಯೆಗಳು ಏನೂ ಇಲ್ಲ. ನೀನು ಅಧಿರಥನನ್ನು ತನ್ನ ತಂದೆ ಎಂದು ಭಾವಿಸಿದೆ, ಸಂಬೋಧಿಸಿದೆ, ಸ್ತುತಿಸಿದೆ. ಹೌದು, ಅಲ್ಲಿಗೆ ನೀನು ಆ ತಂದೆಗೇ ಮಗನೆಂಬುದು ಸತ್ಯವಾಗುವುದಿಲ್ವಲ್ಲ. ಅಂತೂ ನಮ್ಮೊಳಗೆ ಬೆಳೆದು ಬಂದ ಸಂಬಂಧ ಆ ರೀತಿಯ ಆ ಸಂಬಂಧ ಎಲ್ಲ ಲೌಕಿಕವಾದದ್ದು, ಲೋಕ ವ್ಯವಹಾರದಲ್ಲಿ ಒಬ್ಬನನ್ನೊಬ್ಬ ಮತ್ತೊಬ್ಬ ದೈಹಿಕವಾದದ್ದು. ಇಂಥ ದೈಹಿಕವಾದ ಲೌಕಿಕವಾದಂತಹ ಸಂಬಂಧದಲ್ಲಿ ಸತ್ಯವೇ ತುಂಬಿದೆ ಅಂತ ಭಾವಿಸಲಾಗುವುದಿಲ್ವಲ್ಲ. ಅದಾಗುವುದಿಲ್ಲ. ಯಾರಿಗೆ ಯಾರು ಮಗನೋ, ಯಾರಿಗೆ ಯಾರ ಅಪ್ಪನೋ ಅಲ್ಲವೋ. ಅಷ್ಟೇ ಮಾತ್ರ ಅಲ್ಲ, ಎಷ್ಟನೇ ಅಪ್ಪ ನೀನು ಅಂತ ಒಬ್ಬ ಮಗ ಕೇಳಿದನೆಂಬ ಕಥೆ ನಮ್ಮಲ್ಲಿ ಪ್ರಸಿದ್ಧವಾಗಿದೆ. ಅದೆಲ್ಲ ವೇದಾಂತ ಪರಾಕೆ. ವೇದಾಂತ ಅಲ್ಲ, ವ್ಯವಹಾರವೂ ಇದೆ ಅದರಲ್ಲಿ. ಏನಿದೆ ವೇದಾಂತದೊಳಗೆ ವ್ಯವಹಾರ, ವ್ಯವಹಾರದ ನಡುವೆ ವೇದಾಂತ, ಇದನ್ನು ತಿಳಿದವನಿಗೆ ಜಾಣ ಅಂತ ಹೆಸರು. ಇರಬಹುದು, ಅಪ್ಪಣೆ ಆಗಲಿ. ದುರ್ವಾಸನಾಮಕನಾದ ಮುನಿಯ ವೃತ್ತಾಂತ ನಿನಗೆ ನಾನು ಹೇಳಬೇಕಾದಿಲ್ಲ. ಕೇಳಿದ್ದೇನೆ, ಕೇಳಿದ್ದೇನೆ ಮಾತ್ರವಲ್ಲ, ನಮ್ಮ ಮಹಾರಾಜನ ಸನ್ನಿಧಾನದಲ್ಲಿಯೂ ಇದರ ಎಡೆಯಲ್ಲಿ ಪ್ರವೇಶ ಆಗಿತ್ತು. ಹೌದಪ್ಪ, ದುರ್ವಾಸನ ಸರ್ವಥ ಶಾಪ ಕೊಡುವುದಕ್ಕೆಂದೇ ಕೈಯನ್ನು ಎತ್ತಿ ಹಿಡಿದಿರುವಂತಹ ಒಬ್ಬ ಕರ್ಕಶ ಕಿತ್ತದ ಮುನಿ ಅಲ್ಲ ಅವನಲ್ಲಿ ಔದಾರ್ಯವೂ ಇತ್ತು. ಇದೆ ತನ್ನ ಸೇವೆಯನ್ನು ನಿಷ್ಠೆ